ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಎಂ ರುಪಾಕ್ಷ ಇವತ್ತಿನ ಒಂದು ಉದ್ಯೋಗ ನಾವು ನಾವೇನು ಮಾಡ್ತಿದ್ವಿ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಹೊಸದಾಗಿ ನೋಟಿಫಿಕೇಷನ್ ಬಂದಿದೆ ಸೊ ಯಾವ ಹುದ್ದೆಗೆ ನೋಟಿಫಿಕೇಷನ್ ಬಂದಿದೆ ಏನ್ ಲೇಜ್ ಏಜ್ ಲಿಮಿಟ್ ಇದೆ ಮತ್ತು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಫಸ್ಟ್ ನೋಡಿರಿ ಅವ್ರು ಯಾವ್ಯಾವ ಪೋಸ್ಟಿಗೆ ರಿಕ್ರೂಟ್ಮೆಂಟ್ ಕರೆದಿದ್ದಾರಪ್ಪ ಅಂದರೆ ಲೀಗಲ್ ಆಫೀಸರ್ ಇನ್ ಗ್ರೇಡ್ ಬಿ ಮ್ಯಾನೇಜರ್ ಹುದ್ದೆ ಕರೆದಿದ್ದಾರೆ ಆಮೇಲೆ ಮ್ಯಾನೇಜರ್ ಇನ್ ಟೆಕ್ನಿಕಲ್ ಸಿವಿಲ್ ಈ ಹುದ್ದೆಗೆ ಕಾಲ್ಫಾರ್ಮ್ ಮಾಡಿದ್ದಾರೆ ಮ್ಯಾನೇಜರ್ ಟೆಕ್ನಿಕಲ್ ಎಲೆಕ್ಟ್ರಿಕಲ್ ಲೈಬ್ರರಿ ಪ್ರೊಫೆಷ್ನಲ್ ಮತ್ತು ಆರ್ಕಿಟೆಕ್ಟ್ ಮತ್ತು ಕ್ಯೂರೇಟರ್ ಹುದ್ದೆಗೆ ಕ್ಯೂರೇಟರ್ ಅಂದರೆ ಮೇಲ್ವಿಚಾರಕರು ವಿಚಾರಕರು ಅಂತೇಳಿ ಆ ಹುದ್ದೆಗೆ ಏನು ಮಾಡಿದ್ರಪ್ಪಾ ಅಂದರೆ ಕಾಲ್ಫಾಮ್ ಮಾಡಿದರೆ ಅದೇ ಥರನಾಗ ಇಂಪಾರ್ಟೆಂಟ್ ಡೇಟ್ಸ್ ನೋಡ್ರಿ ಏನು ಟೆಂಟಿಟಿವ್ ಶೆಡ್ಯೂಲ್ ಇದೆ ಅಥವಾ ಇಂಪಾರ್ಟೆಂಟ್ ಡೇಟ್ಸ್ ಇದೆ ಅಂದರೆ ಈ ವೆಬ್ಸೈಟ್ ಲಿಂಕು ನಿಮ್ಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಯಾವಾಗ ಓಪನ್ ಆಗುತ್ತೆ ಅಂದರೆ ಹದಿನೈದನೇ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಫೆಬ್ರವರಿ ನಾಲ್ಕನೇ ತಾರೀಕು ಎರಡು ಸಾವಿರದ ನಿಮಗೆ ಇದು ಆನ್ಲೈನ್ ಅಪ್ಲಿಕೇಶನ್ ಓಪನ್ ಇರುತ್ತೆ ಅದು ಸಂಜೆ ಆರು ಗಂಟೆವರೆಗೂ ನಿಮಗೆ ಓಪನ್ ಇರುತ್ತೆ ಅದೇ ಥರನಾಗಿ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ನೋಡಿರಿ ನಿಮ್ದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಯಾವಾಗಿರುತ್ತಂದರೆ ಆರನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡು ಸೊ ಇಲ್ಲಿ ಒಂದು ಎಕ್ಸಾಮಿಗೆ ಮಾತ್ರ ಎರಡು ಎಕ್ಸಾಮಿಗೆ ಮಾತ್ರ ಯಾವ ಎರಡು ಹುದ್ದೆಗಪ್ಪ ಅಂದರೆ ಲೈಬ್ರರಿನ್ ಗ್ರೇಡ್ ಎ ಮತ್ತು ಕ್ಯೂರೇಟರ್ ಹುದ್ದೆಗಳು ಬಿಟ್ಟು ಉಳಿದೆಲ್ಲ ಎಕ್ಸಾಮ್ಸ್ ಯಾವಾಗಿರುತ್ತಪ್ಪ ಅಂದರೆ ಆರನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇರ್ತದೆ ನೆಕ್ಸ್ಟ್ ನೋಡಿರಿ ಯಾವ ಥರ ಅಪ್ಲೈ ಮಾಡ್ತೀರಿ ಅಂದರೆ ಇದು ಒಂದು ಆನ್ಲೈನ್ ಅಪ್ಲಿಕೇಶನ್ ಆಗಿದ್ದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಮೂಲಕನೇ ನೀವು ಅಪ್ಲೈ ಮಾಡಬೇಕು ಯಾವುದಪ್ಪ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ ಬಿ ಐ ಡಾಟ್ ಓ ಆರ್ ಜಿ ಡಾಟ್ ಇನ್ ಈ ಆಫಿಷಿಯಲ್ ವೆಬ್ಸೈಟ್ ಮೂಲಕ ನೀವು ಏನಂದರೆ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾಗುತ್ತೆ ನೀವು ಬೇರೆ ಯಾವುದಾದ್ರೂ ಮೋಡ್ ಅಥವಾ ಮೀನಿಂದ ಅಪ್ಲೈ ಮಾಡಿದರೆ ಅವರು ಎಕ್ಸೆಪ್ಟ್ ಮಾಡಲ್ಲ ಸೊ ವೇಕೆನ್ಸೀಸ್ ನೋಡಿರಿ ಏನು ವೇಕೆನ್ಸೀಸ್ ಇದೆ ಅಂದರೆ ಲೀಗಲ್ ಆಫೀಸರ್ ಇನ್ ಗ್ರೇಡ್ ಬಿ ಇಲ್ಲಿ ನಿಮ್ಗೆ ಎರಡು ಹುದ್ದೆಗಳು ಖಾಲಿವೆ ಎರಡು ವೇಕೆನ್ಸೀಸ್ ಇದೆ ಮ್ಯಾನೇಜರ್ ಟೆಕ್ನಿಕಲ್ ಸಿವಿಲ್ ಇಲ್ಲಿ ಆರು ವೇಕೆನ್ಸೀಸ್ ಇದೆ ಮ್ಯಾನೇಜರ್ ಟೆಕ್ನಿಕಲ್ ಎಲೆಕ್ಟ್ರಿಕಲ್ ಇಲ್ಲಿ ಮೂರು ಇದೆ ಅದೇ ಥರನಾಗ ಅಸಿಸ್ಟೆಂಟ್ ಲೈಬ್ರರಿಯನ್ ಇಲ್ಲಿ ಒಂದು ವೇಕೆನ್ಸೀಸ್ ಇದೆ ಆರ್ಕಿಟೆಕ್ಟ್ ಇನ್ ಗ್ರೇಡ್ ಎ ಇಲ್ಲಿ ಒಂದು ವೇಕೆನ್ಸೀಸ್ ಇದೆ ಅದೇ ಥರನೇ ಕ್ಯೂರೇಟರ್ ಹುದ್ದೆದಲ್ಲಿ ನಿಮಗೆ ಮೇಲ್ವಿಚಾರಕ ಹುದ್ದೆ ಒಳಗೆ ನಿಮಗೆ ಒಂದು ವೇಕೆನ್ಸೀಸ್ ಇದೆ ನೆಕ್ಸ್ಟ್ ನೋಡಿರಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆಯಪ್ಪ ಅಂದರೆ ಯಾವುದಕ್ಕೆ ಲೀಗಲ್ ಆಫೀಸರ್ಸ್ ಇನ್ ಗ್ರೇಡ್ ಬಿ ಈ ಹುದ್ದೆಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಲಾ ಫ್ರಮ್ ಎನಿ ಯೂನಿವರ್ಸಿಟಿ ಆರ್ ಕಾಲೇಜ್ ಆರ್ ಇನ್ಸ್ಟಿಟ್ಯೂಷನ್ ರೆಕಗ್ನೈಸ್ಡ್ ಬೈ ಯು ಜಿ ಸಿ ಆ್ಯಂಡ್ ದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ವಿತ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಆರ್ ಇಕ್ವೆಲೆಂಟ್ ಇನ್ ಅಗ್ರಿಗೇಟ್ ಆಫ್ ಆಲ್ ಸೆಮಿಸ್ಟರ್ಸ್ ಆರ್ ಇಯರ್ ಸೊ ನೀವೇನು ಮಾಡಿರ್ಬೇಕಂದ್ರೆ ಲಾ ಒಳಗೆ ಪದವಿ ಪಡೆದಿರಬೇಕು ಅದು ಎಷ್ಟು ಅಗ್ರಿಗೇಟ್ ಇರಬೇಕಪ್ಪ ಅಂದರೆ ಐವತ್ತು ಪರ್ಸೆಂಟ್ ಅಗ್ರಿಗೇಟ್ ಇರಬೇಕಾಗ್ತದೆ ಜೊತೆಗೆ ಅದನ್ನು ಯಾರು ರೆಕಗ್ನೈಸ್ ಮಾಡಿರಬೇಕಂದ್ರೆ ಯು ಜಿ ಸಿ ಮತ್ತು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದವರು ರೆಕಗ್ನೈಸ್ ಮಾಡಿರಬೇಕು ಜೊತೆಗೆ ನೋಡಿರಿ ಪ್ರೊಇಿಷಿಯನ್ಸಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಸೊ ನಿಮಗೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಒಳಗೆ ಪ್ರೊಇಿಶಿಯನ್ಸಿ ಇರಬೇಕಾಗುತ್ತೆ ಇಲ್ಲಿ ನಿಮ್ಮ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಇಪ್ಪತ್ತೊಂದರಿಂದ ಮೂವತ್ತೆರಡು ವರ್ಷ ಇದೆ ಜೊತೆಗೆ ನೋಡಿರಿ ಈ ಈ ಎಕ್ಸಾಮ್ನ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಇಲ್ಲಿ ನಿಮಗೆ ಮೂರು ಟೈಪ್ ಮೂರು ಎಕ್ಸಾಮ್ ಇರುತ್ತೆ ಫಸ್ಟು ಪೇಪರ್ ಒನ್ ಆಮೇಲೆ ಪೇಪರ್ ಟು ಆಮೇಲೆ ಇಂಟ್ರ್ಯೂ ಇರುತ್ತೆ ಸೊ ಮೂರು ಸೆಲೆಕ್ಷನ್ ಪ್ರೊಸೆಸ್ ಮೇಲೆ ನಿಮಗೆ ಸೆಲೆಕ್ಟ್ ಮಾಡ್ತಾರೆ ಸೊ ಪೇಪರ್ ಒನ್ನಲ್ಲಿ ನಿಮ್ಗೆ ಏನು ಕೇಳ್ತಾರೆ ಅಂದರೆ ಜನರಲ್ ನಾಲೆಜ್ ಆಫ್ ನಾಲೆಜ್ ಜನರಲ್ ನಾಲೆಜ್ ಆಫ್ ಲಾ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ಅದರಲ್ಲೂ ಕೂಡ ಎರಡು ಟೈಪ್ ಇದೆ ಒಂದು ಆಬ್ಜೆಕ್ಟಿವ್ ಟೈಪ್ ಮತ್ತು ಒಂದು ಡಿಸ್ಕ್ರಿಪ್ಟಿವ್ ಟೈಪ್ ಆಬ್ಜೆಕ್ಟಿವ್ ಟೈಪಲ್ಲಿ ನಿಮಗೆ ಮೂವತ್ತು ಮಾರ್ಕ್ಸ್ ಕೇಳ್ತಾರೆ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ನಿಮಗೆ ನೂರಿಪ್ಪತ್ತು ಮಾರ್ಕ್ಸ್ ಕೇಳ್ತಾರೆ ಟೋಟಲ್ ಆಗಿ ಪೇಪರ್ ಒನ್ ನಿಮಗೆ ನೂರೈವತ್ತು ಇರುತ್ತೆ ಮೂರು ಅವರ್ ಡ್ಯೂರೇಷನ್ ಇರುತ್ತೆ ಅದೇ ಥರ ಪೇಪರ್ ಅಲ್ಲಿ ಏನು ಕೇಳ್ತಾರಪ್ಪ ಅಂದರೆ ಇಂಗ್ಲೀಷ್ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ ಇಲ್ಲಿ ನೂರು ಮಾರ್ಕ್ಸ್ ಕೇಳ್ತಾರೆ ಎಷ್ಟು ಕ್ವಶ್ ಎಷ್ಟು ಅವರಿಗೆ ಇರುತ್ತೆ ಅಂದರೆ ತ್ರೀ ತ್ರೀ ಅವರ್ಸ್ ಇರುತ್ತೆ ಆಮೇಲೆ ಈ ಎಕ್ಸಾಮ್ಸ್ ಏನಪ್ಪಾ ಅಂದರೆ ಇಂಗ್ಲೀಷು ಮತ್ತು ಹಿಂದಿಲಿ ಮಾತ್ರ ಇರುತ್ತೆ ನೀವು ಕನ್ನಡದಲ್ಲಿ ಇರುತ್ತೆ ಅಂದರೆ ಇರಲ್ಲ ಇದು ಇಂಗ್ಲೀಷ್ ಮತ್ತು ಹಿಂದಿಲಿ ಮಾತ್ರ ಇರುತ್ತೆ ಅದೇ ಥರನೇ ಇಂಟ್ರ್ಯೂ ಇರುತ್ತೆ ಇದಾದಮೇಲೆ ಎಷ್ಟು ಮಾರ್ಕ್ಸಿಗೆ ಇಂಟ್ರ್ಯೂ ಇರುತ್ತಪ್ಪ ಅಂದರೆ ನಲ್ವತ್ತು ಮಾರ್ಸಿಗೆ ಇಂಟ್ರ್ಯೂ ಇರುತ್ತೆ ಓವರ್ ಆಲ್ ನಿಮಗೆ ಎಕ್ಸಾಮಿನೇಷನ್ ಎಷ್ಟು ಎಷ್ಟು ಮಾರ್ಕ್ಸಿಗೆ ಕಂಡಕ್ಟ್ ಅಂದರೆ ಎರಡು ನೂರ ತೊಂಬತ್ತು ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ ಸೊ ಅದೇ ಥರನೇ ನೆಕ್ಸ್ಟ್ ಜಾಬ್ ನೋಡಿರಿ ಮ್ಯಾನೇಜರ್ ಟೆಕ್ನಿಕಲ್ ಸಿವಿಲ್ ಈ ಹುದ್ದೆಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ ಇಕ್ವೆಲೆಂಟ್ ಕ್ವಾಲಿಫಿಕೇಷನ್ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಗೇಟ್ ಆರ್ ಇಕ್ವೆಲೆಂಟ್ ಗ್ರೇಡ್ ಇನ್ ಅಗ್ರಿಗೇಟ್ ಆಫ್ ಆಲ್ ಸೆಮಿಸ್ಟರ್ಸ್ ಆರ್ ಇಯರ್ ಸೊ ನೀವು ಏನು ಮಾಡಿರಬೇಕಂದ್ರೆ ಇಂಜಿನಿಯರಿಂಗ್ ಒಳಗೆ ಅದು ಸಿವಿಲ್ ಇಂಜಿನಿಯರಿಂಗ್ ಒಳಗೆ ಪದವಿ ಪಡೆದಿರಬೇಕು ಸೊ ನಿಮ್ಮ ಓವರ್ ಆಲ್ ಅಗ್ರಿಗೇಟ್ ಇರಬೇಕಪ್ಪ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕಾಗುತ್ತೆ ಸೊ ಎಲ್ಲ ಸೆಮಿಸ್ಟರ್ಸು ಮತ್ತು ಇಯರ್ಸ್ದು ಸೇರಿಸಿ ಅಗ್ರಿಗೇಟ್ ಎಷ್ಟಿರ್ಬೇಕಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕಾಗ್ತದೆ ಏನಂದರೆ ಸ್ಪೆಷಲೈಝೇಷನ್ ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಜ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಕನ್ಸ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್ ಜೊತೆಗೆ ಏನಂದರೆ ಸ್ಪೆಷಲೈಸೇಷನ್ ಇರಬೇಕಾಗುತ್ತೆ ಯಾವುದ್ರೊಳಗೆ ಅಂದರೆ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಮತ್ತು ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್ ಇದ್ರೊಳಗೆ ಏನಂದರೆ ಸ್ಪೆಸಿಫಿಕೇಷನ್ ಇರಬೇಕಾ ಸ್ಪೆಷಲೈಜೇಷನ್ ಇರಬೇಕಾಗುತ್ತೆ ಇಲ್ಲಿ ನಿಮ್ಮ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಇಪ್ಪತ್ತೊಂದರಿಂದ ಮೂವತ್ತೈದು ವರ್ಷ ಇದೆ ಸೊ ಈ ಹುದ್ದೆಗೆ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಇಲ್ಲಿ ನೋಡಿರಿ ಫಸ್ಟ್ ನಿಮಗೆ ಒಂದು ಆನ್ಲೈನ್ ಎಕ್ಸಾಮ್ ಇರುತ್ತೆ ಆಫ್ಲೈನ್ ಎಕ್ಸಾಮ್ ಇರುತ್ತೆ ಅದಾದಮೇಲೆ ಇಂಟರ್ವ್ಯೂ ಇರುತ್ತೆ ಸೊ ಆನ್ಲೈನ್ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂದರೆ ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇರುತ್ತೆ ಟೆಸ್ಟ್ ಆಫ್ ಪ್ರೊಫೆಷನಲ್ ನಾಲೇಜ್ ಆರ್ ಜಾಬ್ ನಾಲೆಜ್ ಸೊ ಆನ್ಲೈನ್ ಎಕ್ಸಾಮಿನೇಷನಲ್ಲಿ ಏನಪ್ಪ ಅಂದರೆ ಎಮ್ ಸಿ ಕ್ಯೂ ಅಂದರೆ ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇರುತ್ತೆ ಇಲ್ಲಿ ನಿಮ್ಗೆ ಏನು ಟೆಸ್ಟ್ ಮಾಡ್ತಾರೆ ಅಂದರೆ ನಿಮ್ಮ ಪ್ರೊಫೆಷನಲ್ ನಾಲೆಜ್ ಅಥವಾ ಜಾಬ್ ನಾಲೇಜ್ನ ಟೆಸ್ಟ್ ಮಾಡ್ತಾರೆ ಸೊ ಇದು ಎಷ್ಟು ಮಾರ್ಕ್ಸಿರುತ್ತಪ್ಪ ಅಂದರೆ ನೂರು ಮಾರ್ಕ್ಸ್ ಇರುತ್ತೆ ಒನ್ ಅವರ್ ಡ್ಯೂರೇಷನ್ ಇರುತ್ತೆ ಅದೇ ಥರನಾಗ ಆಫ್ಲೈನ್ ಎಕ್ಸಾಮಿನೇಷನಲ್ಲಿ ಏನಿರುತ್ತೆ ಅಂದರೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ ಇದರಲ್ಲಿ ಏನು ಕೇಳ್ತಾರೆ ಅಂದರೆ ಸ್ಟ್ಯಾಂಡರ್ಡ್ ಆಫ್ ದ ಪೇಪರ್ ವಿಲ್ ಬಿ ದ್ಯಾಟ್ ಆಫ್ ಬಿ ಸೊ ನೀವೇನು ಇಂಜಿನಿಯರಿಂಗ್ ಪದವಿ ಪಡೆದಿರ್ತೀರಲ್ಲ ಅದ್ರ ಮೇಲೆ ಇದನ್ನೇನೆಂದರೆ ಕ್ವಶನ್ಸ್ ಕೇಳ್ತಾರೆ ಇದು ಎಷ್ಟು ಮಾರ್ಕ್ಸಿರುತ್ತಪ್ಪ ಅಂದರೆ ನೂರು ಮಾರ್ಕ್ಸ್ ಇರುತ್ತೆ ಇಲ್ಲಿ ಬಟ್ ನೂ ಡ್ಯೂರೇಷನ್ ಎಷ್ಟಿರುತ್ತೆ ಅಂದರೆ ಮೂರು ಅವರ್ ಡ್ಯೂರೇಷನ್ ಇರುತ್ತೆ ಅದಾದಮೇಲೆ ನಿಮ್ಗೆ ಇಂಟ್ರ್ಯೂ ಕಂಡಕ್ಟ್ ಮಾಡ್ತಾರೆ ಎಷ್ಟು ಮಾರ್ಕ್ಸಿಗೆ ಇಂಟ್ರವ್ಯೂ ಇರುತ್ತಪ್ಪ ಅಂದರೆ ಮೂವತ್ತೈದು ಮಾರ್ಕ್ಸಿಗೆ ಇಂಟರ್ವ್ಯೂ ಇರುತ್ತೆ ಹಾಗಾಗಿ ಓವರಲ್ ಎಷ್ಟು ಮಾರ್ಕ್ಸಿಗೆ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ ಅಂದರೆ ಎರಡು ನೂರ ಮೂವತ್ತೈದು ಮಾರ್ಕ್ಸಿಗೆ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ ಸೊ ಇದಾದ ಮೇಲೆ ನೋಡಿರಿ ನೆಕ್ಸ್ಟ್ ಉದೇ ಬಂದುಬಿಟ್ಟು ಮ್ಯಾನೇಜರ್ ಟೆಕ್ನಿಕಲ್ ಎಲೆಕ್ಟ್ರಿಕಲ್ ಸೊ ಇಲ್ಲಿ ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ಇದೆ ಅಂದರೆ ಬಿಇ ಟೆಕ್ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆರ್ ಎಲೆಕ್ಟ್ರಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಗೇಟ್ ಮಾರ್ಸ್ ಆರ್ ಇಕ್ವೆಲೆಟ್ ಡಿ ಗ್ರೇಡ್ ಇನ್ ಅಗ್ರಗೇಟ್ ಆಫ್ ಆಲ್ ಸೆಮಿಸ್ಟರ್ಸ್ ಆರ್ ಇಯರ್ ಸೊ ಇಲ್ಲಿ ಏನಂದ್ರೆ ನೀವು ಇಂಜಿನಿಯರಿಂಗ್ ಪದವಿ ಪಡೆದಿರಬೇಕು ಯಾವ ಕೋರ್ಸ್ ಒಳಗಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇಂಜಿನಿಯರಿಂಗಲ್ಲಾದರೂ ಪಡೆದಿರಬಹುದು ಅಥವಾ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇದ್ರೊಳಗಾದರೂ ನೀವು ಏನಂದ್ರೆ ಇಂಜಿನಿಯರಿಂಗ್ ಪದವಿ ಪಡೆದಿರಬೇಕು ಸೊ ಇಲ್ಲಿ ಕೂಡ ನಿಮ್ಮ ಓವರ್ ಆಲ್ ಅಗ್ರಿಗೆ ಟೆಸ್ಟ್ ಇರಬೇಕಾಗುತ್ತೆ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕಾಗತ್ತೆ ಸೊ ಎಲ್ಲ ಸೆಮಿಸ್ಟರ್ ಮತ್ತೆ ಎಲ್ಲಾ ವರ್ಷಕ್ಕೆ ಸೇರಿ ನಿಮ್ಮದು ಅಗ್ರಿಗೇಟ್ ಟೆಸ್ಟ್ ಇರಬೇಕಪ್ಪ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕಾಗುತ್ತೆ ಜೊತೆಗೆ ಏನಂದ್ರೆ ನೋಡಿರಿ ಎಲೆಕ್ಟಿವ್ ಆರ್ ಕೋರ್ಸ್ ಪೇಪರ್ ಪೇಪರ್ಸ್ ಪವರ್ ಎಲೆಕ್ಟ್ರಾನಿಕ್ಸ್ ಪ್ರೋಗ್ರಾಮೇಬಲ್ ನಾಲೆಜ್ ಕಂಟ್ರೋ ಪ್ರೊಬ್ರಾ ಪ್ರೋಗ್ರಾಮೇಬಲ್ ಲಾಜಿಕ್ ಕಂಟ್ರೋಲರ್ಸ್ ಎಲೆಕ್ಟ್ರಾನಿಕ್ ಮೆಜರ್ಮೆಂಟ್ಸ್ ಕಮ್ಯುನಿಕೇಷನ್ಸ್ ತೇರಿ ಸೊ ನೀವು ಇದ್ರ ಜೊತೆಗೆ ಏನು ಮಾಡಿರಬೇಕಪ್ಪ ಅಂದರೆ ಎಲೆಕ್ಟಿವ್ ಆರ್ ಕೋರ್ಸ್ ಪೇಪರ್ ಮಾಡಿರಬೇಕು ಯಾವುದ್ರೊಳಗೆ ಅಂದರೆ ಪವರ್ ಎಲೆಕ್ಟ್ರಾನಿಕ್ಸ್ ಪ್ರೋಗ್ರಾಮೇಬಲ್ ಲಾಜಿಕ್ ಕಂಟ್ರೋಲರ್ಸ್ ಎಲೆಕ್ಟ್ರಾನಿಕ್ ಮೆಜರ್ಮೆಂಟ್ಸ್ ಕಮ್ಯುನಿಕೇಷನ್ ತೇರಿ ಇದರೊಳಗೆ ನೀವು ಏನು ಮಾಡಿರಬೇಕಂದ್ರೆ ಕೋರ್ಸ್ ಪೇಪರ್ನ ಮಾಡಿರಬೇಕಾಗುತ್ತೆ ಸೊ ಇಲ್ಲಿ ಕೂಡ ನಿಮ್ಮ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಇಪ್ಪತ್ತೊಂದರಿಂದ ಮೂವತ್ತೈದು ವರ್ಷ ಇದೆ ಸೊ ಇದು ಕೂಡ ಸೆಲೆಕ್ಷನ್ ಪ್ರೊಸೆಸ್ ಸಿವಿಲ್ ಇಂಜಿನಿಯರಿಂಗ್ ಟೈಪೇ ಇರುತ್ತೆ ಸೊ ಫಸ್ಟ್ ನಿಮಗೊಂದು ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ ಆಮೇಲೆ ಆಫ್ಲೈನ್ ಎಕ್ಸಾಮ್ ಇರುತ್ತೆ ಆಮೇಲೆ ಇಂಟ್ರ್ಯೂ ಇರುತ್ತೆ ಸೊ ಆನ್ಲೈನ್ ಎಕ್ಸಾಮ್ ಏನಪ್ಪ ಅಂದರೆ ನಿಮ್ಮದು ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇರುತ್ತೆ ಇದು ನೂರು ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ ಒನ್ ಅವರ್ ಡ್ಯೂರೇಷನ್ ಇರುತ್ತೆ ಇಲ್ಲಿ ನಿಮ್ಗೆ ಏನು ಕೇಳ್ತಾರೆ ಅಂದರೆ ಪ್ರೊಫೆಷನಲ್ ಅಥವಾ ಜಾಬ್ ನಾಲೆಜ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ಆಫ್ಲೈನ್ ಎಕ್ಸಾಮ್ ಕೂಡ ಏನಂದರೆ ನೂರು ಮಾರ್ಕ್ಸಿಗೆ ಕೇಳ್ತಾರೆ ಮೂರು ಅವರ್ ಡ್ಯೂರನ್ ಇರುತ್ತೆ ಇಲ್ಲಿ ಕೂಡ ಏನು ಟೆಸ್ಟ್ ಮಾಡ್ತಾರೆ ಅಂದರೆ ನಿಮ್ಮ ಬಿ ಅಂದರೆ ನೀವು ಏನು ಇಂಜಿನಿಯರಿಂಗ್ ಪದವಿ ಪಡೆದಿರ್ತೀರಲ್ಲ ಅದ್ರ ಮೇಲೆ ಕ್ವಶನ್ಸ್ನ ತೆಗೀತಾರೆ ಅದಾದಮೇಲೆ ಮೂವತ್ತೈದು ಮಾರ್ಕ್ಸಿಗೆ ಇಂಟರ್ವ್ಯೂ ಇರುತ್ತೆ ಟೋಟಲಾಗಿ ಎಷ್ಟು ಇರುತ್ತಪ್ಪ ಅಂದರೆ ನಿಮ್ಮ ಸೆಲೆಕ್ಷನ್ ಪ್ರೊಸೆಸು ಎರಡು ನೂರ ಮೂವತ್ತೈದು ಇರುತ್ತೆ ಸೊ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಜಾಬ್ ಬಂದುಬಿಟ್ಟು ರೈ ಲೈಬ್ರರಿ ಪ್ರೊಫೆಷ್ನಲ್ಸ್ ಇಲ್ಲಿ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಆ್ಯಂಡ್ ಮಾಸ್ಟರ್ಸ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಆರ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಆಫ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ಸೊ ನೀವು ಏನಂದರೆ ಪದವಿ ಪಡೆದಿರಬೇಕು ಯಾವುದ್ರೊಳಗಪ್ಪ ಅಂದರೆ ಆರ್ಟ್ಸ್ ಕಾಮರ್ಸ್ ಮತ್ತು ಸೈನ್ಸ್ ಇದರೊಳಗೆ ಪದವಿ ಪಡೆದಿರಬೇಕು ಅಥವಾ ಜೊತೆಗೆ ಏನಂದರೆ ಮಾಸ್ಟರ್ ಡಿಗ್ರಿನ ಮಾಡಿರಬೇಕು ಯಾವುದ್ರೊಳಗೆ ಮಾಸ್ಟರ್ ಡಿಗ್ರಿ ಮಾಡಿರಬೇಕಂದ್ರೆ ಪದವಿ ಜೊತೆಗೆ ಮಾಸ್ಟರ್ ಡಿಗ್ರಿನ ಮಾಡಿರಬೇಕು ಯಾವುದ್ರ ಜೊತೆಗೆ ಅಂದರೆ ಲೈಬ್ರರಿ ಸೈನ್ಸ್ ಅಥವಾ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಇದ್ರೊಳಗೆ ನೀವೇನಂದರೆ ಮಾಸ್ಟರ್ ಡಿಗ್ರಿನ ಮಾಡಿರಬೇಕಾಗ್ತದೆ ಜೊತೆಗೆ ನೋಡಿರಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಫ್ರಮ್ ಎಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಜೊತೆಗೆ ನೀವೇನು ಮಾಡಿರ್ಬೇಕಂದ್ರೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಒಳಗೆ ಡಿಪ್ಲೊಮಾನ ಮಾಡಿರಬೇಕಾಗ್ತದೆ ಅದಾದಮೇಲೆ

ಜೊತೆಗೆ ಇದು ಸೆಲೆಕ್ಷನ್ ಏನಿರುತ್ತೆಂದರೆ ಇದು ಜಸ್ಟ್ ಒಂದು ಇಂಟರ್ವ್ಯೂ ಇರುತ್ತೆ ಎಷ್ಟು ಮಾರ್ಕ್ಸ್ ಇರುತ್ತಪ್ಪ ಅಂದರೆ ನೂರು ಮಾರ್ಕ್ಸಿಗೆ ಇಂಟರ್ವ್ಯೂ ಇರುತ್ತೆ ಸೊ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡಿದ ಕ್ಯಾಂಡಿಡೇಟ್ನ ಇಂಟರ್ವ್ಯೂ ಕರೀತಾರೆ ಸೊ ಯಾರ್ಯಾರೆಲ್ಲ ಇಂಟ್ರ್ಯೂಗೆ ಸೆಲೆಕ್ಟ್ ಆಗಿರ್ತಾರಲ್ಲ ಅವ್ರು ಏನು ಮಾಡಬೇಕಪ್ಪ ಅಂದರೆ ನಿಮ್ಮದು ನಿಮ್ಮ ಏಜು ಎಜುಕೇಷನಲ್ ಮತ್ತು ವರ್ಕ್ ಎಕ್ಸ್ಪೀರಿಯೆನ್ಸ್ ಡಾಕ್ಯುಮೆಂಟ್ಸ್ನ ಮೇಲ್ ಮಾಡಿರಬೇಕಾಗುತ್ತೆ ಯಾವ ಐ ಡಿಗೆ ಮೇಲ್ ಮಾಡಬೇಕಂದ್ರೆ ಡಾಕ್ಯುಮೆಂಟ್ಸ್ ಆರ್ ಬಿ ಐ ಎಸ್ ಬಿ ಆ್ಯಟ್ ಆರ್ ಬಿ ಐ ಡಾಟ್ ಓ ಆರ್ ಜಿ ಡಾಟ್ ಇನ್ ಈ ಮೇಲ್ ಐ ಡಿಗೆ ನೀವೇನಂದರೆ ನಿಮ್ಮ ಸ್ಕ್ಯಾನಿಂಗ್ ಡಾಕ್ಯುಮೆಂಟ್ಸ್ನ ಮಾಡಬೇಕಾಗುತ್ತೆ ಯಾವುದಪ್ಪ ಅಂದರೆ ಏಜ್ ರಿಲೇಟೆಡು ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನು ಜೊತೆಗೆ ವರ್ಕರ್ ಎಕ್ಸ್ಪೀರಿಯನ್ಸ್ ಈ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಈ ಮೇಲ್ ಐ ಡಿಗೆ ಮೇಲ್ ಮಾಡಬೇಕಾಗ್ತದೆ ಸೊ ನೆಕ್ಸ್ಟ್ ನೋಡಿರಿ ಇದಾದಮೇಲೆ ನಿಮಗೆ ನೆಕ್ಸ್ಟ್ ಹುದ್ದೆ ಬಂದುಬಿಟ್ಟು ಆರ್ಕಿಟೆಕ್ಟ್ ಇನ್ ಗ್ರೇಡ್ ಎ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಿದೆ ಅಂದರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಆರ್ಕಿಟೆಕ್ಚರ್ ಫ್ರಮ್ ಎ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ರೆಕಗ್ನೈಸ್ಡ್ ಬೈ ಇಂಡಿಯನ್ ಯೂನಿವರ್ಸಿಟಿ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಆರ್ ಇಕ್ವೆಲೆಂಟ್ ಗ್ರೇಡ್ ಇನ್ ಅಗ್ರಿಗೇಟ್ ಆಫ್ ಆಲ್ ಸೆಮಿಸ್ಟರ್ಸ್ ಆರ್ ಇಯರ್ಸ್ ಸೊ ನೀವೇನು ಮಾಡಿರಬೇಕಂದ್ರೆ ಆರ್ಕಿಟೆಕ್ಟ್ ಒಳಗೆ ಒಂದು ಪದವಿಯನ್ನು ಪಡೆದಿರಬೇಕು ಬ್ಯಾಚುಲರ್ಸ್ ಡಿಗ್ರಿನ ಪಡೆದಿರಬೇಕು ಯಾವುದಾದ್ರೂ ಇಂಡಿಯನ್ ಯೂನಿವರ್ಸಿಟಿಯಿಂದ ನೀವು ರೆ ಯಾರು ರೆಕಗ್ನೈಸ್ಡ್ ಮಾಡಿರ್ತಾರೆ ಅಂದರೆ ರೆಕಗ್ನೈಸ್ಡ್ ಬೈ ಇಂಡಿಯನ್ ಯೂನಿವರ್ಸಿಟಿ ಸೊ ಇಲ್ಲಿ ನಿಮ್ಮ ಅಗ್ರಿಗೆ ಟೆಸ್ಟ್ ಇರಬೇಕಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಇರಬೇಕಾಗುತ್ತೆ ಎಲ್ಲ ಸೆಮಿಸ್ಟರ್ದು ಮತ್ತು ವರ್ಷದ ಅಗ್ರಿಗೇಟ್ ಟೆಸ್ಟ್ ಇರಬೇಕಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕಾಗುತ್ತೆ ಜೊತೆಗೆ ಏನಂದರೆ ರೆಜಿಸ್ಟರ್ಡ್ ವಿತ್ ಕೌನ್ಸಿಲ್ ಆಫ್ ಆರ್ಕಿಟೆಕ್ಟ್ ಆರ್ಕಿಟೆಕ್ಚರ್ ನ್ಯೂ ಡೆಲ್ಲಿ ಅಂಡರ್ ದ ಆರ್ಕಿಟೆಕ್ಟ್ಸ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸೆವೆನ್ ನೈನ್ಟೀನ್ ಸೆವೆಂಟಿ ಟು ಸೊ ನೀವು ಏನು ಮಾಡಿರ್ಬೇಕಂದ್ರೆ ರಿಜಿಸ್ಟ್ರೇಷನ್ ಮಾಡಿರಬೇಕಾಗತ್ತೆ ಯಾರು ಅಂಡರ್ ಅಂದರೆ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಡೆಲ್ಲಿ ಅಂಡರ್ ಆರ್ಕಿಟೆಕ್ಟ್ಸ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಇದ್ರ ಜೊ ಇದರಲ್ಲಿ ನೀವೇನಂದ್ರೆ ರಿಜಿಸ್ಟರ್ ಮಾಡಬೇಕಾಗ್ತದೆ ಜೊತೆಗೆ ಏನಂದರೆ ವರ್ಕಿಂಗ್ ನಾಲೆಜ್ ಆಫ್ ಆಟೋ ಕ್ಯಾಡ್ ಸೊ ನಿಮಗೆ ಆಟೋ ಕ್ಯಾಡ್ದು ವರ್ಕಿಂಗ್ ನಾಲೆಜು ಇರಬೇಕಾಗ್ತದೆ ಇಲ್ಲಿ ನಿಮ್ಮ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಇಪ್ಪತ್ತರಿಂದ ಮೂವತ್ತು ವರ್ಷ ಇದೆ ಸೊ ಈ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ನಡೆಯುತ್ತಪ್ಪ ಅಂದರೆ ಇಲ್ಲಿ ನೋಡ್ರಿ ನಿಮಗೆ ಇಲ್ಲಿ ಟೋಟಲ್ ಮೂರು ಪೇಪರ್ ಇರುತ್ತೆ ಒಂದು ಇಂಟರ್ವ್ಯೂ ಇರುತ್ತೆ ಪೇಪರ್ ಒನ್ನಲ್ಲಿ ಏನಿರುತ್ತೆ ಅಂದರೆ ಆಬ್ಜೆಕ್ಟಿವ್ ಟೆಸ್ಟ್ ಇರುತ್ತೆ ಇಲ್ಲಿ ನಿಮ್ಗೆ ಏನು ಕ್ವಶನ್ಸ್ ಕೇಳ್ತಾರಪ್ಪ ಅಂದರೆ ಕ್ವಾಂಟಿಟೇಟಿವ್ ಆ್ಯಪ್ಟ್ಯೂಡ್ ಮತ್ತು ಇಂಗ್ಲೀಷ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ಐವತ್ತು ಕ್ವಶನ್ಸ್ ಕೇಳ್ತಾರೆ ನೂರು ಮಾರ್ಸ್ಗೆ ನಲವತ್ತೈದು ನಿಮಿಷ ಡ್ಯೂರೇಷನ್ ಇರುತ್ತೆ ಅದಾದಮೇಲೆ ಇಂಗ್ಲೀಷ್ ಟೆಸ್ಟ್ ಇರುತ್ತೆ ನಾಲ್ಕು ಕ್ವಶನ್ಸ್ ಕೇಳ್ತಾರೆ ನೂರು ಮಾರ್ಸ್ಗೆ ಎಪ್ಪತ್ತೈದು ನಿಮಿಷ ಟೈಮ್ ಇರುತ್ತೆ ಪೇಪರ್ ತ್ರೀ ಏನಿರುತ್ತಪ್ಪ ಅಂದರೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ ಸ್ಟ್ಯಾಂಡರ್ಡ್ ಆಫ್ ದ ಪೇಪರ್ ವಿಲ್ ಬಿ ದ್ಯಾಟ್ ಆಫ್ ದ ಬ್ಯಾಚುಲರ್ಸ್ ಡಿಗ್ರಿ ಆಫ್ ಆರ್ಕಿಟೆಕ್ಚರ್ ಸೊ ಡಿಸ್ಕ್ರಿಪ್ಟಿವ್ ಟೆಸ್ಟಲ್ಲಿ ಏನು ಮಾಡ್ತಾರೆ ಅಂದರೆ ನಿಮ್ಮ ಬ್ಯಾಚುಲರ್ಸ್ ಡಿಗ್ರಿ ಆಫ್ ಆರ್ಕಿಟೆಕ್ಚರ್ ಇದ್ರ ಮೇಲೆ ಕ್ವಶನ್ಸ್ನ ಕೇಳ್ತಾರೆ ಇಲ್ಲಿ ನಾಲ್ಕು ಕ್ವಶನ್ಸ್ ಕೇಳ್ತಾರೆ ಐವತ್ತು ಮಾರ್ಕ್ಸಿಗೆ ಅರವತ್ತು ನಿಮಿಷ ಡ್ಯೂರೇಷನ್ ಇರುತ್ತೆ ಅದಾದಮೇಲೆ ನಿಮ್ಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಎಷ್ಟು ಮಾರ್ಕ್ಸಿಗೆಪ್ಪ ಅಂದರೆ ಐವತ್ತು ಮಾರ್ಕ್ಸಿಗೆ ಸೊ ಓವರಾಲಿ ಮುನ್ ಆಲ್ ಮುನ್ನೂರು ಮಾರ್ಕ್ಸ್ಗೆ ನಿಮ್ಗೆ ಏನಂದರೆ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಸೊ ನೂ ಎರಡು ನೂರ ಐವತ್ತು ಮಾರ್ಕ್ಸ್ ಇರುತ್ತೆ ಅಂದರೆ ಪೇಪರ್ಸ್ಗೆ ಇರುತ್ತೆ ಐವತ್ತು ಮಾರ್ಕ್ಸ್ ಬಂದುಬಿಟ್ಟು ನಿಮಗೆ ಇಂಟರ್ವ್ಯೂ ಇರುತ್ತೆ ಟೋಟಲ್ ಮುನ್ನೂರು ಮಾರ್ಕ್ಸ್ ನಿಮಗೆ ಡ್ಯೂರೇಷನ್ ಇರುತ್ತೆ ಸೊ ಇದೇನಪ್ಪ ಅಂದರೆ ಆರ್ಕಿಟೆಕ್ಚರ್ ನೆಕ್ಸ್ಟ್ ಬಂದು ಕ್ಯೂರೇಟರ್ ಅಂದರೆ ಮೇಲ್ವಿಚಾರಕ ಹುದ್ದೆಗಳು ಇಲ್ಲಿ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಸೆಕೆಂಡ್ ಕ್ಲಾಸ್ ಪೋಸ್ಟ್ ಗ್ರಾಜುವೇಷನ್ ಡಿಗ್ರಿ ವಿತ್ ಅಟ್ಲೀಸ್ಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಬೊಮ್ಮೆ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ ಹಿಸ್ಟ್ರಿ ಎಕನಾಮಿಕ್ಸ್ ಆರ್ ಫೈನ್ ಆರ್ಟ್ಸ್ ಆರ್ಕ್ಯಾಲಜಿ ಮ್ಯೂಸಿಯೋಲಾಜಿ ನಿಮ್ಮ ನಿಮಿಸ್ ನಿಮಿಸ್ಟ್ಯಾಟಿಕ್ಸ್ ಸೊ ನೀವು ಇಲ್ಲೇನು ಮಾಡಿರಬೇಕಂದ್ರೆ ಬ್ಯಾಚುಲರ್ಸ್ ಡಿಗ್ರಿನ ಪಡೆದಿರಬೇಕು ಅಥವಾ ಪೋಸ್ಟ್ ಗ್ರ್ಯಾಾಜುಯೇಟ್ ಡಿಗ್ರಿನ ಪಡೆದಿರಬೇಕು ಎಷ್ಟು ಪರ್ಸೆಂಟೇಜ್ ಇರಬೇಕಪ್ಪ ಅಂದರೆ ಫಿಫ್ಟಿ ಫೈವ್ ಪರ್ಸೆಂಟ್ ಪರ್ಸೆಂಟಿರಬೇಕಾಗತ್ತೆ ಯಾವುದ್ರೊಳಗೆ ಅಂದರೆ ಹಿಸ್ಟ್ರಿ ಎಕನಾಮಿಕ್ಸ್ ಫೈನ್ ಆರ್ಟ್ಸ್ ಆರ್ಕ್ಯಾಲಜಿ ಮ್ಯೂಸಿಯೋಲಾಜಿ ನಿಮ್ನ ಸ್ಟ್ಯಾಟಿಕ್ಸ್ ಇದರೊಳಗೆ ನೀವು ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಪಡೆದಿರಬೇಕಾಗುತ್ತೆ ಜೊತೆಗೆ ಏನಂದರೆ ಫೈವ್ ಇಯರ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ ಯಾವುದ್ರೊಳಗೆ ಅಂದರೆ ಇನ್ ಮ್ಯೂಸಿಯಮ್ ಪ್ರಿಪೇರಬಲ್ ಅಂಡರ್ ಕಂಟ್ರೋಲ್ ಆಫ್ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಆರ್ ರೆಪ್ಯೂಟೆಡ್ ಆಟೋನಮಸ್ ಬಾಡೀಸ್ ಆರ್ ಸ್ಟ್ರಾಟಿಚರಿ ಇನ್ಸ್ಟಿಟ್ಯೂಷನ್ ಆರ್ ಫೈವ್ ಇಯರ್ಸ್ ಅಡ್ಮಿನಿಸ್ಟ್ರೇಟಿವ್ ಆರ್ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಇನ್ ದ ರೆಸ್ಪಾನ್ಸಿಬಲ್ ಪೋಸ್ಟ್ ಇನ್ ಏರಿಯಾಸ್ ರಿಲೇಟೆಡ್ ಟು ಮ್ಯೂಸಿಯಾಲಜಿ ಸೊ ನಿಮಗೆ ಐದು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಯಾವುದ್ರೊಳಗಪ್ಪ ಅಂದರೆ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಅಥವಾ ರೆಪ್ಯೂಟೆಡ್ ಆಟೋನಮಸ್ ಬಾಡಿ ಅಥವಾ ಸ್ಟ್ರಾಟಿಚರಿ ಇನ್ಸ್ಟಿಟ್ಯೂಷನ್ ಒಳಗೆ ಯಾವುದ್ರೊಳಗೆ ಅಂದರೆ ಮ್ಯೂಸಿಯಮ್ ಒಳಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಎಕ್ಸ್ಪೀರಿಯೆನ್ಸ್ ಇನ್ ಮ್ಯೂಸಿಯಂ ಜೊತೆಗೆ ಅಥವಾ ನೀವೇನು ಮಾಡಿರಬೇಕಪ್ಪ ಅಂದರೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಏನಂದರೆ ಅಡ್ಮಿನಿಸ್ಟ್ರೇಟಿವ್ ಅಥವಾ ರಿಸರ್ಚ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ ಯಾವುದ್ರೊಳಗೆ ಅಂದರೆ ಮ್ಯೂಸಿಯಾಲಜಿ ಇದ್ರೊಳಗೆ ನಿಮಗೆ ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ ಇಲ್ಲಿ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಇಪ್ಪತ್ತೈದರಿಂದ ಐವತ್ತು ವರ್ಷ ಇದೆ ಸೊ ಇವ್ರಿಗೂ ಕೂಡ ಸಿ ಸ್ಕೀಮ್ ಆಫ್ ಸೆಲೆಕ್ಷನ್ ಏನಿರುತ್ತೆ ಅಂದರೆ ಇವ್ರಿಗೂ ಕೂಡ ಒಂದು ಇಂಟರ್ವ್ಯೂ ಇರುತ್ತೆ ನೂರು ಮಾರ್ಸ್ಗೆ ಅದಾದಮೇಲೆ ನಿಮ್ಗೆ ಏನಂದರೆ ಇಂಟ್ರ್ಯೂ ಅಟೆಂಡ್ ಆಗಬೇಕಾದ್ರೆ ನೀವು ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ನ ಸೆಂಡ್ ಮಾಡಬೇಕಾಗುತ್ತೆ ಸ್ಕ್ಯಾನ್ ಕಾಪೀಸ್ನ ಯಾವ ಮೇಲ್ ಐ ಅಂದರೆ ಡಾಕ್ಯುಮೆಂಟ್ಸ್ ಆರ್ ಬಿ ಐ ಎಸ್ ಬಿ ಆ್ಯಟ್ ಆರ್ ಬಿ ಐ ಡಾಟ್ ಓ ಆರ್ ಜಿ ಡಾಟ್ ಇನ್ ಈ ಮೇಲ್ ಐಡಿಗೆ ಸೆಂಡ್ ಮಾಡಬೇಕಾಗುತ್ತೆ ಸೊ ಯಾವ್ಯಾವ್ದಪ್ಪ ಅಂದರೆ ಏಜು ಎಜುಕೇಷನಲ್ ಮತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ನ ಸೆಂಡ್ ಮಾಡಬೇಕಾಗುತ್ತೆ ಸೊ ಇದಾದ್ಮೇಲೆ ನೋಡಿರಿ ಅಪರ್ ಲಿಮಿಟ್ ಕೂಡ ಇದೆ ನೀವು ಎಸ್ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ರೆ ನಿಮ್ಗೆ ಐದು ವರ್ಷ ಅಪರೈಸ್ ರಿಲ್ಯಾಕ್ಸೇಷನ್ ಇರುತ್ತೆ ಅದೇ ಥರ ಒ ಬಿ ಸಿ ಅಭ್ಯರ್ಥಿ ಆಗಿದ್ರೆ ಮೂರು ವರ್ಷ ಅಪ್ಪರೈಸ್ ರಿಲ್ಯಾಕ್ಸೇಷನ್ ಇರುತ್ತೆ ಆಮೇಲೆ ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ ಹತ್ತು ವರ್ಷ ಅಪರೈಸ್ ರಿಲ್ಯಾಕ್ಸೇಷನ್ ಇರುತ್ತೆ ಜೊತೆಗೆ ಅಪ್ಲಿಕೇಶನ್ ಫೀಸ್ ನೋಡಿರಿ ನೀವೇನಾದರೂ ಎಸ್ ಸಿ ಎಸ್ ಟಿ ಮತ್ತು ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಇಂಟಿಮೇಷನ್ ಚಾರ್ಜ್ ಅಷ್ಟೇ ಇರುತ್ತೆ ನೂರು ರೂಪಾಯಿ ಅದೇ ಥರ ನೀವೇನಾದರೂ ಜನರಲ್ ಒ ಸಿ ಮತ್ತು ಎಕನಾಮಿಕಲ್ ವಿಕರ್ ಸೆಕ್ಷನ್ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಅಪ್ಲಿಕೇಶನ್ ಫೀಸ್ ಜೊತೆಗೆ ಇಂಟಿಮೇಷನ್ ಚಾರ್ಜ್ ಕೂಡ ಮಾಡ್ತಾರೆ ಎಷ್ಟಿರುತ್ತಪ್ಪ ಅಂದರೆ ಆರುನೂರು ರೂಪಾಯಿ ಇರುತ್ತೆ ಅದೇ ಥರ ನೀವೇನಾದರೂ ಆರ್ ಬಿ ಐ ಸ್ಟಾಫ್ ಆಗಿದ್ದರೆ ನಿಮ್ಗೆ ಯಾವುದೇ ಥರನಾದಂಥ ಅಪ್ಲಿಕೇಶನ್ ಫೀಸ್ ಇರೋಲ್ಲ ಸೊ ನೋಡಿರಿ ಸ್ಕೇಲ್ ಎಷ್ಟು ಕೊಡ್ತಾರೆ ಅಂತೇಳಿ ನೀವೇನಾದರೂ ಗ್ರೇಡ್ ಎ ಹುದ್ದೆಗೆ ಸೆಲೆಕ್ಟ್ ಆದರೆ ನಿಮಗೆ ಪ್ರತಿ ತಿಂಗಳು ನಲ್ವತ್ನಾಲ್ಕು ಸಾವಿರದ ಐನೂರು ರೂಪಾಯಿಂದ ಎಂಬತ್ತೊಂಬತ್ತು ಸಾವಿರದ ಒನ್ನೂರು ರೂಪಾಯಿವರೆಗೂ ಒನ್ನೂರ ಐವತ್ತರೊಳಗೂ ಪೇ ಮಾಡ್ತಾರೆ ಅದೇ ಥರ ನೀವೇನಾದರೂ ಏನಾದರೂ ಗ್ರೇಡ್ ಬಿ ಆಫೀಸರ್ ಹುದ್ದೆಗೆ ಸೆಲೆಕ್ಟ್ ಆದರೆ ನಿಮಗೆ ಪ್ರತಿ ತಿಂಗಳು ಐವತ್ತೈದು ಸಾವಿರದ ಎರಡುನೂರು ರೂಪಾಯಿಂದ ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿನ ಪೇ ಮಾಡ್ತಾರೆ ಸೊ ಬೆಂಗ್ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಅಂದರೆ ಆರ್ ಬಿ ಐದು ಬೆಂಗಳೂರಲ್ಲಿ ಮಾತ್ರ ಇದೆ ಸೊ ನೋಡಿರಿ ಆಫಿಷಿಯಲ್ ವೆಬ್ಸೈಟ್ ಏನಿದ್ರೆ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ ಬಿ ಐ ಡಾಟ್ ಓ ಆರ್ ಜಿ ಡಾಟ್ ಇನ್ ಸೊ ನಿಮ್ಗೇನಾದರೂ ಈ ನೋಟಿಫಿಕೇಷನ್ ಬಗ್ಗೆ ಡೌಟ್ ಇದ್ದರೆ ಅವ್ರ ಆಫಿಷಿಯಲ್ ವೆಬ್ಸೈಟ್ ಅದಂತ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ ಬಿ ಐ ಡಾಟ್ ಓ ಆರ್ ಜಿ ಡಾಟ್ ಇನ್ ಇದಕ್ಕೆ ವಿಸಿಟ್ ಮಾಡಿ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ ಪಿ ಡಿ ಎಫ್ ಲಿಂಕ್ ಹಾಕಿರ್ತೀವಿ ಸೊ ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಿಮಗೆ ಪಿ ಡಿ ಎಫ್ ಸಿಗುತ್ತೆ ನಿಮ್ಮ ಡೌಟ್ಸನ್ನ ಕ್ಲಾರಿಫೈ ಮಾಡ್ಕೊರಿ ಇನ್ನೊಂದು ಉದ್ಯೋಗ ವಾರ್ತೆ ಒಂದು ಉದ್ಯೋಗ ವಾರ್ತೆ ವಿಡಿಯೋ ಒಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾರೆ ರೀ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು